ಅದಕ್ಕೋಸ್ಕರ ನಮಗೆ ಅಲ್ಲಿ ನಿರ್ಬಂಧ ಮಾಡಿ ನಮ್ಮನ್ನು ವಾಪಸ್ ಕಳಿಸಿದ್ದಾರೆ ಸರ್ ಪೊಲೀಸ್ನವರು. ಪ್ರತಿನಿತ್ಯ ಡೈಲಿ ಬರ್ತೀವಿ. ಅವರೊಬ್ಬರು ಹಿರಿಯರು ಇದ್ದಾರೆ, ಬರಿ ಭೈರಪ್ಪ ಅಂತ 81 ಇಯರ್ಸು, ಅವರು 5 ಗಂಟೆಗೆ ಬರ್ತಾರೆ, ಬಂದು ಯೋಗ ಮಾಡಿ ಕೆಲಸ ಮಾಡಿ. ನಾವೆಲ್ಲ 5:45 ಬರ್ತೀವಿ. ನಾವು 12-13 ಜನ ಇದ್ದೀವಿ. ಪ್ರತಿನಿತ್ಯ ಬರ್ತೀವಿ, ಪ್ರತಿನಿತ್ಯ ಹೋಗ್ತೀವಿ. ಅದು 1 or 2 ಮೆಂಬರ್ಸ್ ಆಬ್ಸೆಂಟ್ ಆಗ್ಬೋದು ಒನ್ ಡೇ. ನಾವು ಪ್ರತಿನಿತ್ಯ ಬರ್ತೀವಿ, ನಮ್ಮಂತರ ಬೇಕಾದಷ್ಟು ಜನ ಬರ್ತಾರೆ. ಇದರಲ್ಲಿ ಯಾವ ರಾಜಕೀಯತೆ ಆಗಲಿ ಏನಿಲ್ಲ. ನಾವು ಹಿರಿಯ ನಾಗರಿಕರು, ನಾವು ಆರೋಗ್ಯ ದೃಷ್ಟಿಯಿಂದ ನಾವು ಬಂದು ಬೆಟ್ಟ ಹತ್ತಿ ಅಲ್ಲಿ 1-10 ನಿಮಿಷ ಕುಳಿತು ನಾವು ವಾಪಸ್ ಹೋಗ್ತೀವಿ. ಇದರಲ್ಲಿ ನಮ್ಮದೇ ಯಾವುದು ಮಹಿಷಾದರ್ಶನೂ ಇಲ್ಲ, ಚಾಮುಂಡಿ ಚಲನೂ ಇಲ್ಲ. ನಮಗೆ ಆರೋಗ್ಯಕ್ಕೂ ದೃಷ್ಟಿಯಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದು ನಾವು ವಾಪಸ್ ಹೋಗ್ತೀವಿ. ಹೇಳಿ ಸರ್. ಪ್ರತಿ ಸಹ ಬರ್ತೀವಿ ಸಹ, ಇದುವರೆಗೆ ಬಂದು 6:30-6:45 ಇದ್ದು ಹೋಗ್ತೀವಿ. ಮತ್ತು ಇಲ್ಲಿ ಸ್ವಲ್ಪ ಹೊತ್ತು ಹವಾಗುಣ ಚೆನ್ನಾಗಿರುತ್ತೆ, ಒಂದು 50-100 ಮೆಟ್ಲು ಹತ್ಕೊಂಡು ಹೋಗ್ತೀವಿ. ಪ್ರತಿ ಜನ ಎಲ್ಲರೂ ಸುಮಾರು ಜನ ಬರ್ತಾರೆ. ನಮಗೆ ಇದೇ ಒಂದು ಆರೋಗ್ಯಕ್ಕೆ ಒಳ್ಳೆಯದಾಗಿದೆ, ಆದ್ದರಿಂದ ಇವತ್ತು ಆಗ್ತಾ ಇಲ್ಲ ಬಂದಿರುತ್ತೆ ಮಹಿಷಾ ದಸರಾದಿಂದ. ಅದರಿಂದ ಇದರಲ್ಲಿ ಈಗ ಇದು ಮಹಿಷಾ ದಸರಾ ಅಂತ ಅನ್ನೋದು ಹಿಂದೆ ರಾಜಮಹಾರಾಜರ ಕಾಲದಿಂದನೂ ಏನು ನಡೆದಿರಲಿಲ್ಲ, ಚಲನೂ ಇರಲಿಲ್ಲ, ದಸರಾ ಮಹಿಷಾ ದಸರಾನೂ ಇರಲಿಲ್ಲ. ಈಗ ಇದೇನು 2-3 ವರ್ಷದಿಂದ ಇದು ಉಟ್ಕೊಂಡಿದೆ. ಅದರಿಂದ ಇದರಿಂದ ಸಾರ್ವಜನಿಕರಿಗೆ ತೊಂದರೆಯೇ ಹೊರತು ಸಾರ್ವಜನಿಕರಿಗೆ ಏನೂ ಒಳ್ಳೇದಾಗ್ತಾ ಇಲ್ಲ. ಅದರಿಂದ ಇದು ಯಾರಿಗೂ ಈಗ ನಾವೆಲ್ಲ ಹಿರಿಯರು ನಾಗರಿಕರು, ನಾವು ಈಗ 70 ವರ್ಷ ನಮ್ಮದುವೆ ಗೊತ್ತಾಯ್ತಾ, ಆವಾಗಿಂದ ಏನಿರಲಿಲ್ಲ, ಈಗ 3-4 ವರ್ಷದಿಂದ ಇದು ಶುರುವಾಗಿದೆ. ಅದರಿಂದ ದಯವಿಟ್ಟು ಇದು ಯಾರಿಗೂ ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ. ಸರ್, ಇಲ್ಲಿ ರಾಜಕೀಯ ಅದೇನು ನಮ್ಗೆ ಬರೋಲ್ಲ. ನಾವು 5:30-6 ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಭಾಳ ಬೇಸರ ಆಗ್ತಾ ಇದೆ ಒಟ್ಟಿನಲ್ಲಿ. ಇದು ಮೈಸೂರು ದಸರಾ ಅದಕ್ಕೂ ಮಾಡಿದೆ ಇದಕ್ಕೂ ಮಾಡಿ, ನಮಗೇನು ವಿರೋಧವೇನು ಅದು ಅವ್ರದ್ದು ಇವ್ರದ್ದು ನಮಗೇನಿಲ್ಲ. ಒಟ್ಟು ನಮ್ಗೆ ಭಾಳ ಇವತ್ತು ಭಾಳ ತೊಂದರೆನೇ ಒಟ್ಟಿನಲ್ಲಿ ನಮಗೆಲ್ಲ. ಸರ್, ಆ್ಯಕ್ಚುಲಿ ನಾನೊಂದು 30-35 ವರ್ಷದಿಂದ ಬೆಟ್ಟಕ್ಕೆ ಬರ್ತಾ ಇದ್ದೀನಿ. ನಮ್ಮ ಡೈಲಿ ರೊಟೀನು ಇವತ್ತು ಒಂದಿನ ಬಂದು ಬೆಳಗ್ಗೆ ಬಂದು ಹತ್ತಿ ನಾವು ಇಳಿದು ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಂಡು ಹೋದ್ರೆ ನಮ್ಗೆ ಇಡೀ ದಿನ ಫುಲ್ ಉಲ್ಲಾಸವಾಗಿರ್ತದೆ. ಅದರಲ್ಲಿ ಸುಮಾರು ಜನ ಪಾಪ ಅವರು ಶುಗರು ಬಿ ಪಿ ಎಲ್ಲ ಇರೋರೆಲ್ಲ ಬರ್ತಾರೆ, ಅವ್ರಿಗೆಲ್ಲ ಆರೋಗ್ಯ ಮುಖ್ಯ. ಅದು ಒಂದು ದಿನ ಅವ್ರಿಗೆ ಬೆಟ್ಟ ಹತ್ತಿಲ್ಲ ಅಥವಾ ಯೋಗಾಸನ ಮಾಡಲಿಲ್ಲ ಅಥವಾ ಬೇರೆ ಏನೋ ಎಕ್ಸಸೈಸ್ ಮಾಡಲಿಲ್ಲ ಅಂತೇಳಿದ್ರೆ ಇಡೀ ದಿನ ಅವ್ರಿಗೆ ಹೆಲ್ತ್ ಇಶ್ಯೂ ಬರುತ್ತೆ. ಸೊ ಆದ್ದರಿಂದ ನಮಗೆ ಮಹಿಷಾದರ್ಶನ ದಸರಾನೂ ಬೇಕಾಗಿಲ್ಲ, ಚಾಮುಂಡಿ ಬೆಟ್ಟ ಚಲನೂ ಏನೂ ಬೇಕಾಗಿಲ್ಲ. ನಮಗೆ ಬೇಕಾಗಿರೋ ನಮ್ಮ ಆರೋಗ್ಯ. ಇವತ್ತು ಒಂದು ದಿನ ನಾವು ಇಲ್ಲಿ ನಮ್ಗೆ ಎಕ್ಸಸೈಸ್ ಮಾಡಲಿಲ್ಲ ಅಂತೇಳಿದ್ರೆ ಇಡೀ ದಿನ ನಮಗೆ ತೊಂದರೆ ಆಗುತ್ತೆ. ಅದಕ್ಕೆ ದಯವಿಟ್ಟು ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ದೆ ಜನಗಳ ಪರವಾಗಿ ಜನಗಳ ಜನಪಾಡ್ಗ ಹತ್ಕೊಂಡು ಹೋಗಲಿ. ಆ್ಯಕ್ಚುಲಿ ಇವರು ನಿರ್ಬಂಧನೆ ಮಾಡೋಂಗಿದ್ರೆ ಮಾಡಲಿ, ಅದು ಇದು ಅದು ಮಾಮೂಲಿ ವಾಕರ್ಸ್ಗೆ ಯಾಕೆ ತೊಂದರೆ ಕೊಡಬೇಕು?